ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಫಸ್ಟ್ ಪಿ ಯು ಸಿ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಯಾವ ರೀತಿ ಮಾಡ್ತಾರೆ ಪ್ರಾಸೆಸ್ ಯಾವ ರೀತಿ ಇರುತ್ತೆ ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೀವಿ ಮೊದಲೇದಾಗಿ ಫಸ್ಟ್ ಪಿ ಯು ಸಿ ಎಕ್ಸಾಮ್ ಕಂಪ್ಲೀಟ್ ಆದ್ಮೇಲೆ ನಮ್ಮ ಶಿಕ್ಷಣ ಇಲಾಖೆಯವರು ಸ್ಕೀಮ್ ಆಫ್ ನ ರಿಲೀಸ್ ಮಾಡ್ತಾರೆ ಅಂದ್ರೆ ಯಾವುದೇ ಸಬ್ಜೆಕ್ಟ್ ಆಗಿರಲಿ ಕನ್ನಡ ಇಂಗ್ಲೀಷ್ ಫಿಸಿಕ್ಸ್ ಎಕನಾಮಿಕ್ಸ್ ಹಿಸ್ಟ್ರಿ ಯಾವುದೇ ಸಬ್ಜೆಕ್ಟ್ ಆಗಿರಲಿ ಆ ಸಬ್ಜೆಕ್ಟ್ಗಳ ಕ್ವಶನ್ ಪೇಪರಲ್ಲಿ ಯಾವ ಯಾವ ಪ್ರಶ್ನೆಗಳಿತ್ತು ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಯಾವ್ಯಾವು ನಂತರ ವಿದ್ಯಾರ್ಥಿಗಳು ಆನ್ಸರ್ ಅಲ್ಲಿ ಯಾವ ಯಾವ ಪಾಯಿಂಟ್ಸ್ ಅನ್ನ ಹಾಗೆ ಯಾವ ಯಾವ ಸ್ಟೆಪ್ಸ್ ಅನ್ನ ಬರ್ದಿರ್ಬೇಕು ಅದನ್ನ ಆ ಒಂದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ತಿಳಿಸಿರ್ತಾರೆ ಅಂದ್ರೆ ಯಾವ್ದೊಂದು ಕ್ವಶನ್ ಇದೆ ಅದು ತ್ರೀ ಮಾರ್ಕ್ಸ್ ನ ಕ್ವಶನ್ ಈ ಮೂರು ಪಾಯಿಂಟ್ಸ್ ಬರ್ದಿರ್ಬೇಕು ಆ ಮೂರು ಪಾಯಿಂಟ್ಸ್ ಕರೆಕ್ಟ್ ಆಗಿ ಬರೆದಿದ್ರೆ ಅವರಿಗೆ ತ್ರೀ ಮಾರ್ಕ್ಸ್ ಅನ್ನ ನೀಡಬಹುದು ಈ ರೀತಿ ಆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಇರುತ್ತೆ ಸರಿನಾ ಆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅನ್ನ ಅಂದ್ರೆ ತೆಗೆದುಕೊಂಡು ಅದರ ಪ್ರಕಾರ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ನ ಮಾಡ್ತಾರೆ ಈಗ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಕೇಳಿದ್ರು ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ತುಂಬ ಸ್ಟ್ರಿಕ್ಟ್ ಆಗಿ ಮಾಡ್ತಾರ ಅಂತ ಹಾ ಸ್ಟ್ರಿಕ್ಟ್ ಆಗೇ ಮಾಡ್ತಾರೆ ಸ್ಟ್ರಿಕ್ಟ್ ಆಗೇ ಮಾಡ್ತಾರೆ ಅಂತ ಹೇಳಿದ್ರೆ ಮಾರ್ಕ್ಸನ್ನ ಸುಮ್ಮನೆ ಕಟ್ ಮಾಡಲ್ಲ ನೀವು ಸರಿಯಾಗಿ ಬರೆದ್ರೆ ಮಾರ್ಕ್ಸ್ ಕೂಡ ಸಿಗುತ್ತೆ ಅಂದರೆ ಯಾವುದೊಂದು ಪಾಯಿಂಟ್ ಅನ್ನ ಬರೆದಿದ್ರ ಕರೆಕ್ಟ್ ಇದೆ ಮಾರ್ಕ್ಸ್ ಸಿಗುತ್ತೆ ತಪ್ಪಾಗಿದ್ರೆ ಮಾತ್ರ ಮಾರ್ಕ್ಸನ್ನು ಕಟ್ ಮಾಡ್ತಾರೆ ಸುಮ್ಮನೆ ಮಾರ್ಕ್ಸ್ ಕಟ್ ಮಾಡಲ್ಲ ನಂತರ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಅವರದ್ದೇ ಸ್ವಂತ ವಾಕ್ಯದಲ್ಲಿ ಆನ್ಸರ್ನ ಬರೆದಿರ್ತಾರೆ ಆ ರೀತಿ ಆನ್ಸರ್ ಬರೆದಾಗ ಅಲ್ಲಿ ಕೆಲವು ಕೀ ವರ್ಡ್ಸ್ ಇರಬೇಕು ಅಂತ ಇರುತ್ತೆ ಆ ಕೀ ವರ್ಡ್ಸ್ ಅನ್ನು ನೀವು ಯೂಸ್ ಮಾಡಿಕೊಂಡು ಕರೆಕ್ಟ್ ಆದ ಅರ್ಥ ಬರೋ ರೀತಿ ಆನ್ಸರ್ ಅನ್ನ ಬರೆದಿದ್ರೆ ಮಾರ್ಕ್ಸ್ ಕೊಡ್ತಾರೆ ಸ್ವಂತ ವಾಕ್ಯದಲ್ಲಿ ಬರೆದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ ಹ್ಮ್ ಅಂದ್ರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಮೂರನೇ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಯಾರು ಮಾಡ್ತಾರೆ ಅಂತ ಆನ್ಸರ್ ಪೇಪರ್ ಇವ್ಯಾಲ್ಯೇಷನ್ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಕಾಲೇಜಲ್ಲಿ ನಿಮಗೆ ಟೀಚ್ ಮಾಡ್ತಿರುವಂತಹ ಲೆಕ್ಚರರ್ಸ್ ಸ್ಯಾರ ಅವರೇ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇನ್ ಮಾಡ್ತಾರೆ ಈಗ ಎಕ್ಸಾಂಪಲ್ಗೆ ಫಿಸಿಕ್ಸ್ ಅನ್ನ ಟೀಚ್ ಮಾಡುವಂತಹ ಲೆಕ್ಚರರ್ ಫಿಸಿಕ್ಸ್ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಮಾಡ್ತಾರೆ ಹಾಗೆ ಇಂಗ್ಲೀಷನ್ನ ಟೀಚ್ ಮಾಡುವಂತಹ ಲೆಕ್ಚರರ್ ಇಂಗ್ಲೀಷ್ ಸಬ್ಜೆಕ್ಟ್ನ ಆನ್ಸರ್ ಪೇಪರ್ ಇವ್ಯಾಲ್ಯೂಷನ್ ಮಾಡ್ತಾರೆ ಈ ರೀತಿ ನಿಮ್ಮ ಕಾಲೇಜಲ್ಲಿ ನಿಮಗೆ ಟೀಚ್ ಮಾಡ್ತಿರುವಂಥ ಲೆಕ್ಚರರ್ಸ್ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಮಾಡ್ತಾರೆ ಈಗ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ನೀವು ಕೇಳೋದಾದ್ರೆ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದಿರಿ ಅದನ್ನ ಚೆಕ್ ಮಾಡಿ ಲಿಂಕ್ ಅನ್ನ ಟಾಕ್ತಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಈಗ ನಿಮ್ಮ ಕಾಲೇಜಿನ ಲೆಕ್ಚರರ್ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಮಾಡಿದ ನಂತರ ರಿವ್ಯೂ ಅಂತ ಮತ್ತೊಂದು ಪ್ರೋಸೆಸ್ ಇರುತ್ತೆ ಹಾಗಂದ್ರೆ ಆದ್ರೆ ಈಗ ಒಂದು ಕಾಲೇಜ್ ಆ ಕಾಲೇಜ್ನಲ್ಲಿ ಇರುವಂತಹ ಟೆನ್ ಪರ್ಸೆಂಟ್ ವಿದ್ಯಾರ್ಥಿಗಳ ಆನ್ಸರ್ ಪೇಪರ್ ಅನ್ನ ಮತ್ತೊಂದು ಕಾಲೇಜ್ ನ ಚೆಕ್ ಮಾಡ್ತಾರೆ ಅಂದ್ರೆ ನಿಮ್ದೊಂದು ಕಾಲೇಜ್ ಇದೆ ನಿಮ್ಮ ಕಾಲೇಜಲ್ಲಿ ಒಂದು ಹಂಡ್ರೆಡ್ ಸ್ಟೂಡೆಂಟ್ಸ್ ಇದಾರೆ ಅಂತ ಹೇಳಿದ್ರೆ ಅದರ ಟೆನ್ ಪರ್ಸೆಂಟ್ ಅಂದ್ರೆ ಹತ್ತು ವಿದ್ಯಾರ್ಥಿಗಳ ಆನ್ಸರ್ ಪೇಪರ್ ಅನ್ನ ಮತ್ತೊಂದು ಕಾಲೇಜ್ ನ ಲೆಕ್ಚರರ್ ಚೆಕ್ ಮಾಡ್ತಾರೆ ಸರಿನಾ ಅಂದ್ರೆ ಕರೆಕ್ಟ್ ಆಗಿ ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದಾರಾ ಅಥವಾ ಇಲ್ವಾ ಈ ರೀತಿ ಚೆಕ್ ಮಾಡಲಾಗತ್ತೆ ಅದಕ್ಕೋಸ್ಕರ ಆನ್ಸರ್ ಪೇಪರ್ ಇವ್ಯಾಲೇಷನ್ ಸ್ಟ್ರಿಕ್ಟ್ ಆಗಿ ಆಗುತ್ತೆ ನೀವು ಸರಿಯಾಗಿ ಬರೆದಿದ್ರು ಕೂಡ ಮಾರ್ಕ್ಸ್ ಸಿಗುತ್ತೆ ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ರಿವ್ಯೂ ಆಗ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಯಾವ್ದೋ ಒಂದು ಆನ್ಸರ್ ಇದೆ ಅದಕ್ಕೆ ಮಾರ್ಕ್ಸ್ ಕೊಡಬೇಕಿತ್ತು ಬಟ್ ಮಾರ್ಕ್ಸ್ ಕಟ್ ಆಗಿದೆ ಆ ಟೈಮ್ ಅಲ್ಲಿ ಮಾರ್ಕ್ಸ್ ಅನ್ನು ಕೂಡ ಕೊಡ್ತಾರೆ ಜಸ್ಟ್ ಆನ್ಸರ್ ಪೇಪರ್ ಇವ್ಯಾಲ್ಯೂಷನ್ ಮಾರ್ಕ್ಸ್ ಕಟ್ ಮಾಡ್ತಾರೆ ಅಂತ ಅಂದ್ಕೋಬೇಡಿ ಸರಿಯಾದ ಸರಿಯಾಗಿ ಆನ್ಸರ್ನ ಬರ್ದಿದ್ರೆ ಮಾರ್ಕ್ಸ್ ಕೂಡ ಸಿಗುತ್ತೆ ಸರಿನಾ ಅದರಂತರ ಮುಂದಿನ ವಿಷಯ ಏನಂತ ಹೇಳಿದ್ರೆ ಈಗ ವಿದ್ಯಾರ್ಥಿಗಳು ಕೇಳಿದ್ರು ಈ ವರ್ಷ ಸಪ್ಲಿಮೆಂಟರಿ ಎಕ್ಸಾಮ್ ಇರತ್ತಾ ಅಂತ ಕೇಳಿದ್ರು ಹಾ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟರಿ ಎಕ್ಸಾಮ್ ಇರುತ್ತೆ ಯಾವ್ದಾದ್ರು ವಿದ್ಯಾರ್ಥಿಗಳು ಫೇಲ್ ಆಗಿದ್ರೆ ಒಂದು ಅಥವಾ ಎರಡು ವರ್ಷದಲ್ಲಿ ಫೇಲ್ ಆಗಿದ್ರೆ ಅವರಿಗೆ ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ನಡೆಸ್ತಾರೆ ಯಾವ ವಿಷಯದಲ್ಲಿ ಫೇಲ್ ಆಗಿದಾರೋ ಅದೊಂದೇ ವಿಷಯದ ಎಕ್ಸಾಮನ್ನು ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಬರೆದು ಪಾಸಾಗಿ ಸೆಕೆಂಡ್ ಪಿ ಯು ಸಿನ ಜಾಯ್ನ್ ಆಗಬಹುದು ನಂತರ ಸೆಕೆಂಡ್ ಪಿ ಯು ಸಿ ಕ್ಲಾಸಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅದರ ಕೊಡದಾದ್ರೆ ಪ್ರತಿ ವರ್ಷ ಜೂನ್ ಒಂದರಿಂದ ಸೆಕೆಂಡ್ ಪಿ ಯು ಸಿ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ ನಿಮಗೂ ಕೂಡ ಆವಾಗಲೇ ಸ್ಟಾರ್ಟ್ ಮಾಡಬಹುದು ನಂತರ ಈ ಸೆಕೆಂಡ್ ಪಿ ಯು ಸಿ ಅಡ್ಮಿಷನ್ ಪ್ರೊಸೀಜಿಯರ್ ಹಾಗೆ ಸ್ಕಾಲರ್ಶಿಪ್ಪನ್ನು ಅನೌನ್ಸ್ ಮಾಡಿದರೆ ಅದ್ರ ಬಗ್ಗೆ ನಂತರ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತಿದೆ ಅದರ ಡೇಟ್ ಅನೌನ್ಸ್ ಆದರೆ ಆದಷ್ಟು ಬೇಗ ಹೇಳ್ತೀವಿ ಅದಕ್ಕೋಸ್ಕರ ತಪ್ಪದೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಂತರ ಇವಿಷ್ಟು ವಿಷಯಗಳಾಗಿತ್ತು ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ ಆಲ್ ದ ಬೆಸ್ಟ್ ಜೈ ಹಿಂದ್ ಒಂದು ವಾತಾರಾಮ್